ರಾಜ್ಯದಲ್ಲಿ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಪ್ರಚಾರ ಕಾರ್ಯಗಳು ಕೂಡ ಭರದಿಂದ ಸಾಗ್ತಾ ಇದೆ. ಇದೆಲ್ಲದರ ಕುರಿತು ಮಾತನಾಡಲಿಕ್ಕೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂತಹ ಉಮೇಶ್ ಕತ್ತಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಸರ್, ಯಾವ ರೀತಿ ಒಂದು ಪ್ರಚಾರ ಕಾರ್ಯ ನಡೆಯುತ್ತಿದೆ? ಕಳೆದ ಒಂದು ವಾರದಿಂದ ಈ ಬೆಳಗಾವ್ ಪಾರ್ಲಿಮೆಂಟ್ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂತ ರಾಮ್ಲೂಪ್ ಸಂಸ್ಕೃತಿ ಮೈಲುಂ ಇವತ್ತು ಇವತ್ತಿನ ಬೆಳಗೂ ಗ್ರಾಮೀಣ ಮತ್ತು ನಾರ್ತ್ ಸೌತ್ ಈ ರೀತಿ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಒಟ್ಟಿನ ಮೇಲೆ ಬೆಳಗಾವ್ ಜಿಲ್ಲೆ ಬೆಳಗಾವ್ ಲೋಕಸಭೆಯಲ್ಲಿ ಹೆಚ್ಚಿನವರು ಬಿಜೆಪಿ ಪರವಾಗಿ ಸುರೇಶ್ ಅಂಗಡಿ ವಿರುದ್ಧಾಗಿತ್ತು. ಈಗ ಅದಕ್ಕಿಂತ ಹೆಚ್ಚಾಗಿ ಜನ ಬರೋ 17 ತಾರೀಕು ವೇಟ್ ಮಾಡ್ತಾ ಇದ್ದಾರೆ. ಮಂಗಳಾ ಸುರೇಶ್ ಅಂಗಡಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಸುರೇಶ್ ಅಂಗಡಿ ಅವರು ಕಳೆದ 4 ಬಾರಿ ಲೋಕಸಭಾ ಸದಸ್ಯರಾಗಿ, ಕಳೆದ 1.5 ವರ್ಷ ಕೇಂದ್ರ ಮಂತ್ರಿಯಾಗಿ, ಅದರಲ್ಲಿ ರೈಲ್ವೆ ಮಂತ್ರಿಯಾಗಿ, ಈ ಬೆಳಗಾವಿಯಿಂದ ವಾಯಕಿತ್ತು ಟ್ರೈನ್ ರೈಲ್ ಹೇಳಿ ಮಾಡಿದ್ದು, ಅಥವಾ ಪಣಜಿ ಹೈದರಾಬಾದ್ ನ್ಯಾಷನಲ್ ಹೈವೇ ಮಾಡಿದ್ದು, ಇನ್ನೂ ಸಾಕಷ್ಟು ಕೆಲಸಗಳನ್ನ ಈ ಕ್ಷೇತ್ರ ವ್ಯಾಪ್ತಿ ಮಾಡಿದ್ದಾರೆ. ಮತ್ತು ಇದಲ್ಲದೆ PMGSY ರಸ್ತೆಗಳು ಈ ಸೌಲತ್ ತಾಲೂಕು ಅಂದ್ರೂ ಆಗಿರ್ಬೋದು, ಬೈರಂಗಲ್ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಈ ರೀತಿ ಒಳ್ಳೆಯ ಕೆಲಸಗಳನ್ನು ಸುರೇಶ್ ಅಂಗಡಿ ಅವರು ಮಾಡಿದ್ದಾರೆ. ಅದರ ಆಶೀರ್ವಾದ ನಮ್ಮ ಭಾರತೀಯ ಜನತಾ ಪಕ್ಷದ ಮಂಗಳಾ ಸುರೇಶ್ ಅಂಗಡಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಮ್ಮ ಆತ್ಮವಿಶ್ವಾಸ ಇದೆ. ಅಚಲ ವಿಶ್ವಾಸದಲ್ಲಿ ಗೆಲ್ತೀವಿ. ಸರ್, ಈಗ ಕಾಂಗ್ರೆಸ್ ನಿಂದ ಪ್ರಬಲ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅವರ ವಿರುದ್ಧ ಗೆಲ್ಲುವ ವಿಶ್ವಾಸ ಇದೆಯಾ? ಯಾವ ರೀತಿ ಇನ್ನೂ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ದೀರಿ? ಇಲ್ಲಿ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರು ನಿಧನ ಆದ ನಂತರ ಚುನಾವಣೆ ನಡೆಯುತ್ತೆ, ಅದರಲ್ಲಿ ಅವರು ಧರ್ಮಪತ್ನಿ ಅಂತ ಮಂಗಳಾ ಅಂಗಡಿ ಅವರು ಸ್ಪರ್ಧೆಗೆ ಇಳಿದಿದ್ದಾರೆ. ಅನುಕಂಪ ಒಂದು ಕಡೆ ಇದೆ, ಅದರ ಜೊತೆ ಸುರೇಶ್ ಅಂಗಡಿ ಅವರು ಮಾಡಿದಂಥ ಒಳ್ಳೆಯ ಕಾರ್ಯಕ್ರಮಗಳು, ಮತ್ತು ವಿಶೇಷವಾಗಿ ಸುರೇಶ್ ಅಂಗಡಿ ಅವರು ಒಬ್ಬ ಸಜ್ಜನ, ಒಬ್ಬ ಒಳ್ಳೆಯ ವ್ಯಕ್ತಿ, ಬೆಳಗಾವಿ ಜಿಲ್ಲೆಗೆ ಪರಿಚಯ ಇದೆ. ಹಾಗಾಗಿ ಯಾವುದೇ ವಿರೋಧ ಪಕ್ಷದ ಅಭ್ಯರ್ಥಿ ನಮ್ಮ ಮುಂದೆ ಯಾರು ಗೊತ್ತಿಲ್ಲ, ಬಟ್ ಮಂಗಳಾ ಸುರೇಶ್ ಅಂಗಡಿ ಅವರು 5 ಲಕ್ಷಕ್ಕಿಂತ ಹೆಚ್ಚಿನ ಮತದಿಂದ ಗೆಲ್ತಾರೆ. ಸರ್, ಇನ್ನೊಂದೆಡೆ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಆಂತರಿಕ ಜಗಳ ಮೈನಸ್ ಆಗುತ್ತಾ? ಬಿಜೆಪಿ ಒಂದು ಪಕ್ಷ, ಒಂದು ಸರ್ಕಾರ ಇದ್ದಾಗ ತಾಂತ್ರಿಕ ಜಗಳ ಇರ್ತಾವೆ, ಎಲ್ಲರೂ ನಿಮ್ಮ ಮನೆಯಾಗಲ್ಲ ನಮ್ಮ ಮನೆಯಾಗಲ್ಲ ಆ ರೀತಿ ಜಗಳ ಇರ್ತಾವೆ. ಅವು ಯಾವ ಪರಿಣಾಮಗಳು ಇರಲ್ಲ. ಬೆಳಗಾವಿ ಜಿಲ್ಲೆ ಬೆಳಗಾವಿ ಲೋಕಸಭಾ ಗಂಡು ಮೆಟ್ಟಿನ ಸ್ಥಳ 5 ಲಕ್ಷಕ್ಕಿಂತ ಹೆಚ್ಚಿನ ಮತದಾನ ಮಂಗಳಾ ಸುರೇಶ್ ಅಂಗಡಿ ಗೆಲ್ತಾರೆ. ಎಸ್, ಕೇಳಿದ್ರಲ್ಲ 5 ಲಕ್ಷದ ಮತಗಳ ಅಂತರದಿಂದ ಈ ಬಾರಿ ಮಂಗಳಾ ಅಂಗಡಿ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ಉಮೇಶ್ ಕತ್ತಿಯವರು ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ಬರ್ಮಣನ ಜೊತೆ ಭಾಗ್ಯಶ್ರೀ ಸುಂಗಾರ್, ಬಿಗ್ ನ್ಯೂಸ್ ಕನ್ನಡ, ಬೆಳಗಾವಿ.